ಸ್ವಚ್ಛ ಸಾಗರ ಅಭಿಯಾನದ ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಭರಶೆಟ್ಟಿ ಅವರೇ, ಮಹಾಪೌರರಾಗಿರ್ತಕ್ಕಂಥ ಜಯಾನಂದ ಅಂಚನ್ ಅವರೇ, ಉಪಮಹಾಪೌರರಾಗಿರ್ತಕ್ಕಂಥ ಪೂರ್ಣಿಮಾ ಅವರೇ, ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರಾಜೇಂದ್ರ ಅವರೇ, ಅಕ್ಷಯ್ ಶ್ರೀಧರ್ ಅವರೇ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ವಿಶೇಷವಾಗಿ ಇವತ್ತು ಇವೆರಡು ವಿಶೇಷವಾಗಿರ್ತಕ್ಕಂಥ ದಿನಗಳು. ಒಂದು ಜಗತ್ತಿನ ಸ್ವಚ್ಛತಾ ದಿನ ಆದರೆ ಇನ್ನೊಂದು ವಿಶ್ವ ನಾಯಕರಾಗಿ ಬೆಳಗಿರತಕ್ಕಂಥ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನ. ಅದಕ್ಕೂ ಶುಭಾಶಯಗಳೆಲ್ಲ ನಾನು ಸಲ್ಲಿಸ್ತೇನೆ. ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಈ ದೇಶದಲ್ಲಿ ಸ್ವಚ್ಛತಾ ಆಂದೋಲನ ಜಾಗೃತಿ ಪ್ರಾರಂಭ ಆಗಿದೆ. ಸ್ವಚ್ಛತಾ ಆಂದೋಲನದಲ್ಲಿ ಬೇರೆ ಬೇರೆ ರೀತಿಯ ಸ್ವಚ್ಛತೆಗಳನ್ನು ನಾವು ಕಂಡಿದ್ದೇವೆ. ಇವತ್ತು ಜನಜಾಗೃತಿಯ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ. ಆದರೆ ವಿಶೇಷವಾಗಿ ಕಡಲ ತೀರದ ಸ್ವಚ್ಛತಾ ಅಭಿಯಾನ ಕಳೆದ 16 ವರ್ಷಗಳಿಂದ ಇದ್ದರೂ ಸಮೇತ ಇದಕ್ಕೆ ಮಹತ್ವವನ್ನು ಕೊಡತಕ್ಕಂಥ ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಇವತ್ತು ಈ ಸ್ವಚ್ಛ ಸಾಗರದ ಅಡಿಯಲ್ಲಿ ಕರಾವಳಿ ಪ್ರದೇಶದ ಸಮುದ್ರ ತೀರವನ್ನು ಸ್ವಚ್ಛ ಮಾಡತಕ್ಕಂಥ ಅಭಿಯಾನವನ್ನು ಬಹಳ ಯಶಸ್ವಿಯಾಗಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ನಾನು ವಿಶೇಷವಾಗಿ ಕೋಸ್ಟ್ ಗಾರ್ಡ್ನ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಕಾರ್ಯದಲ್ಲಿ ಕೈಜೋಡಿಸುವುದರ ಮುಖಾಂತರ. ಇದೆಲ್ಲದಕ್ಕೂ ಸಹಕಾರಿಯಾಗಿ ನಿಂತಿರ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಇವತ್ತು ಸ್ವಚ್ಛ ಭಾರತ ಅಡಿಯಲ್ಲಿ, ಸ್ವಚ್ಛ ಸಾಗರದ ಅಡಿಯಲ್ಲಿ ನಮ್ಮ ದೇಶವನ್ನು ಸ್ವಚ್ಛತೆ ಇಡುವುದರ ಮುಖಾಂತರ ಆರೋಗ್ಯವನ್ನು ಕಾಪಾಡುವಂಥ ಕಾಯಕಕ್ಕೆ ಮುಂದಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಂದು ಇದಕ್ಕೆ ಕೈಜೋಡಿಸಿರ್ತಕ್ಕಂಥ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಿಸಿಲು ಬರುವ ಮುಂಚೆ ನಾವು ಸ್ವಚ್ಛತಾ ಆಂದೋಲನ ಪ್ರಾರಂಭ ಮಾಡಬೇಕಾದ ಕಾರಣ ಈ ಕಾರ್ಯ ರಾಷ್ಟ್ರವನ್ನು ಉಳಿಸುವ ಕಾರ್ಯ, ರಾಷ್ಟ್ರದ ಆರೋಗ್ಯವನ್ನು ರಕ್ಷಣೆ ಮಾಡತಕ್ಕಂಥ ಕಾಯಕ. ಇದರ ಮುಖಾಂತರ ನಮ್ಮ ಸ್ವಚ್ಛತಾ ಆಂದೋಲನ ಯಶಸ್ವಿಯಾಗಲಿ, ನರೇಂದ್ರ ಮೋದಿಯವರಿಗೆ ಇನ್ನಷ್ಟು ಆಯುಷ್ಯವನ್ನು ಕೊಡಲಿ, ಭಗವಂತ ಜಗತ್ತಿನ ಅತಿದೊಡ್ಡ ದೇಶವಾಗಿ ಬೆಳೀಲಿ, ಜಗತ್ತಿನ ಒಂದು ಸುಂದರವಾಗಿರ್ತಕ್ಕಂಥ ರಾಷ್ಟ್ರ ಭಾರತ ಆಗಲಿ ಅಂತ ಹೇಳ್ತಾ ಶುಭವನ್ನು ಹಾರೈಸ್ತೇನೆ.